ಎನ್ಎಫ್ ಸೀರೀಸ್ಗೆ ಸ್ವಾಗತ. ನಾನು ಅಂಚು, ನ್ಯೂಸ್ ಇನ್ ಡೀಟೇಲ್ಸ್. ಕರಾವಳಿಯ ಜಾನಪದ ಕ್ರೀಡೆ ಕಂಬಳುವನ್ನ ನಿಲ್ಲಿಸುವಂತಹ ಪ್ರಯತ್ನ ಬಿಜೆಪಿಯ ಹುನ್ನಾರ ಅಂತ ನೇರವಾಗಿ ರಮಾನಾಥ್ರಯ್ಯರು ಆರೋಪವನ್ನ ಮಾಡಿದ್ದಾರೆ. ಐಕಳಭಾವ ಕಾಂತಬಾರೆ ಬುಧಬಾರೆ ಜೋಡುಕೆರೆ ಕಂಬಳ ಸಮಿತಿ ಐಕಳ ತುಳುನಾಡಿನ ಕಂಬಳ ಮತ್ತು ಜಾನಪದ ಕ್ರೀಡಾ ಮೇಳಕ್ಕೆ ಮುಖ್ಯ ಅತಿಥಿಯಾಗಿ ರಮಾನಾಥ್ರಯ್ಯವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮಾಜಿ ಸಚಿವರು, ಇತ್ತೀಚಿನ ಕಾಲಘಟ್ಟದಲ್ಲಿ ಕಂಬಳಕೂಟ ಆಯೋಜಿಸಲು ಸ್ಥಳಾವಕಾಶದ ಕೊರತೆ ಎದ್ದು ಕಾಣ್ತಾ ಇದೆ, ಕಂಬಳದಿಂದ ಪ್ರಾಣಿಹಿಂಸೆ ನಡೀತಾ ಇದೆ ಎಂದು ಪೇಟಾದಲ್ಲಿ ಸಲ್ಲಿಸಿದ ಅರ್ಜಿಯ ಕುರಿತು ಮಾತನಾಡಿದ್ರು. ರೈ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ, ಕಂಬಳದಿಂದ ಪ್ರಾಣಿ ಹಿಂಸೆ ನಡೆಯುತ್ತಿದೆ ಎಂದು ಪೇಟಾ ಸಲ್ಲಿಸಿದ ಅರ್ಜಿ ಉದ್ದೇಶಪೂರ್ವಕ ಮಾಡಿದ ಹುನ್ನಾರ ಅಂತ ಹೇಳಿದ್ರು. ಪ್ರಸ್ತುತ ದಿನಗಳಲ್ಲಿ ಜಾನಪದ ಕ್ರೀಡೆ ನೆರವೇರಿಸಲು ತೊಡಗುವ ಸಮಸ್ಯೆಗಳ ಕುರಿತು ಮಾತನಾಡಿದ್ರು. ನಮ್ಮ ಜಿಲ್ಲೆಯು ಪ್ರತಿ ಕಂಬಳಾಭಿಮಾನಿಗಳ ಪ್ರಯತ್ನದಿಂದ ಕಂಬಳ ಪುನಃ ಕಾನೂನಾತ್ಮಕವಾಗಿ ಆರಂಭವಾಯಿತು. ಐಕಳಭಾವ ಕಾಂತಬಾರೆ ಬೂದುಬಾರೆ ಜೋಡುಕೆರೆ ಕಂಬಳಕ್ಕೆ ತನ್ನದೇ ಆದ ಇತಿಹಾಸವಿದೆ. ಈ ಕಂಬಳ ನಾನೇ ನಡೆಸುತ್ತಿರುವ ಭಾವನೆ ನನಗೆ ಬಂದಿದೆ. ಇದೇ ರೀತಿ ಪ್ರತಿ ವರ್ಷ ಕಂಬಳ ಆಯೋಜಿಸಿ ನಮ್ಮ ಜಾನಪದ ಕ್ರೀಡೆ ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು ಅಂತ ಕಾಳಜಿಯನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತಿಯಲ್ಲಿದ್ದರು. ರಾಜಕೀಯ ಕಂಬಳ ಕೂಟದ ಸಮೀಪದಲ್ಲಿ ಕಂಬಳದ ಕೂಟ ಯಜಮಾನರಲ್ಲಿ ತಿರುಪು ಗ್ರಾಮದಲ್ಲಿ ಕಂಬಳದ ಕೂಟ ವ್ಯವಸ್ಥೆ ಮಾಡುತ್ತಿದ್ದ ಮಾತಾ ಸಮಿತಿಯ ಕೆಲವೊಂದು ಪ್ರಯತ್ನದ ಫಲವಾದ ಪುನರಪಿ ಕಂಬಳ ಕಾನೂನಾತ್ಮಕವಾಗಿ ಶುರುವಾಗುವ ಅವಕಾಶ ಆಡಿಬಂದ ವಿಚಾರಣೆ ಕೂಡ ಈ ಸಂದರ್ಭದಲ್ಲಿ ಅಪೇಕ್ಷೆ ಮಾಡ್ತೀನಿ. ಈ ಕಂಬಳವನ್ನು ನಮ್ಮ ಒಂದು ಜಿಲ್ಲೆಯ ಜಾನಪದ ಕ್ರೀಡೆ ಕಾಂತಾಬಾರೆ ಬುಧಾಬಾರೆ ಕಂಬಳಗೂ ಯಾವ ದುಂಬುಲ ಸುಮಾರು ಬರ್ತಿದ್ದೆ ಒಂದು ಸಂದರ್ಭಗಳು ಹೆಂಗೆ ಬಯ್ಯದ ಹೊರತು ಬರೋದಾಗುತ್ತೆ ಮುಂಬೈಗೆ ಹೋಗುತ್ತೆ. ಯಾರೇ ಮುಂಬೈ ಸೀದಾ ಉಲ್ಲೇಖಾಂಡದ ಹೊರತು ಏರ್ಪೋರ್ಟ್ ಹೊಡೆದು ಸೀದಾ ಇಡೀ ಬರ್ತದೆ. ಮತ್ತು ಬಹುಮಾನ ವಿತರಣೆ ಅವನು ಇಟ್ಟಿನ ಸಂದರ್ಭಗಳು ಬಹುಮಾನ ವಿತರಣೆ ಮಲ್ತು ಹೋಯಿನ ಹಂಚಿನ ಒಂದು ದಿನ ಹೆಂಗ್ ನೆನಪಾಕೊಂಡು ಬಟ್ಟಿನ ವಿಚಾರಣೆ ಕೂಡ ಈ ಸಂದರ್ಭ ಪಂಡ್ರೆ ಅಪೇಕ್ಷೆ ಮಾಡ್ತೀನಿ. ಐಕಲ ಬಾಬುದ ಕಂಬಳದ ಕೂಟ ಬಹುಶಃ ನಿನ್ನೆ ಎಂಕ್ಲ ವೇದಿಕೆಯಲ್ಲಿ ಮಾತ ಗಣ್ಯರ ನಕ್ಲೆ ಮಾತ ಉಳ್ಳೇರಿ ಈ ಸಂದರ್ಭಗಳು ಎಂಕ್ಲನ ಕಸಿನ್ ಬ್ರದರ್ ಯಾರಿಗೆ ಪೊದು ಆಗ್ತಿಲ್ಲ ಹೊಸಲ ಅಲ್ಲ ವೇದಿಕೆ ಹೊಸಲ ಎನ್ನ ಮಲೆಯನ್ನ ಕುಡಿದ್ವಿ ನನ್ನ ಅಮ್ಮನ ತಂಗಡಿ ಮಗನ ಬುಡಿದಿ ಹಂಚಾದ ಎಂಕ್ಲ ನಿರೀತ ಸಂಬಂಧ ಅಶೋಕ್ ಭಂಡಾರಿ ಎನ್ನ ಬುಡಿದಿನ ತಂಗಡಿನ ಕಂಡ ಹೆಂಚಾದ್ರಲ್ಲಿ ಸಂಬಂಧ ಈ ಊರ್ದ ಐಕಲ ಭಾವದ ಈ ಭಾಗಗಳು ಇತ್ತಿರೋದಾದ ಬಹುಶಃ ಕಂಬಳದ ಕೂಟವಂಡ ಎನ್ನ ಮಟ್ಟದಿಂದ ಎಲ್ಲನೇ ಕಂಬಳ ಮಾಡಲು ತಪ್ಪ ಒಂದು ರೀತಿಯಲ್ಲಿ ಯಾರೇ ಶಿಕಾರವಂತ ವಿಚಾರಣೆ ಕೂಡ ಈ ಸಂದರ್ಭ ಪಡೆದ ಅಪೇಕ್ಷೆ ಮಲ್ತೊಂದು ಬಹುಶಃ ಇಲ್ಲಿ ಎಂಕ್ಲನ ಜಿಲ್ಲೆದ ಎಂಕ್ಲ ವೈದ್ಯಕೀಯ ಕ್ಷೇತ್ರಗಳು ಬಾರಿಮಲ್ಲ ಉದಯ ಪಡೆಯ ನೆಂಚಿನ ಡಾಕ್ಟರ್ ಬಿ ಎಂ ಹೆಗ್ಡೆ ಆದರೆ ನಾಲ್ಕು ವಾದ ಆರನೇ ಪ್ರತ್ಯೇಕವಾಯಿನ ವಾದವು. ಲೋಕಸಭಾ ಚುನಾವಣೆಯ ಮುಂದಿನ ಎಂಪಿ ಅಭ್ಯರ್ಥಿಯಾಗಿ ಗೆದ್ದು ಬರಲಿ ಅಂತ ಊರಿನ ಜನತೆ ರಮಾನಾಥ್ರಯ್ಯಗೆ ಆಶಿಸಿದ್ದಾರೆ. ಬಂಟ್ವಾಳ ಕೆಳಗಿನ ಪೇಟೆ ಮೊಹಿದ್ದೀನ್ ಜುಮ್ಮಾ ಮಸೀದಿಯಿಂದ ಮಸ್ತಾನ್ ಕೋಯಾ ದರ್ಗಾಕ್ಕೆ ಕಾಂಕ್ರೀಟೀಕರಣ ರಸ್ತೆ ಕಾಮಗಾರಿಗೆ 2016-17 ಸಾಲಿನ ರಾಜ್ಯ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಅನುದಾನ ಒದಗಿಸಿಕೊಟ್ಟ ಮಾಜಿ ಸಚಿವರಾದ ರಮಾನಾಥ್ರಯ್ಯ ಹಾಗೂ ಇದಕ್ಕೆ ಸಹಕರಿಸಿದ ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂತಹ ಬಿಎಚ್ ಖಾದರ್ ಅವರಿಗೆ ಕೆಳಗಿನ ಪೇಟೆ ಅಭಿಮಾನಿ ಬಳಗದಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಸ್ತೆಯ ಸಾಂಕೇತಿಕ ಉದ್ಘಾಟನೆಗೊಳಿಸಿದ ರಮಾನಾಥ್ರಯ್ಯ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಅನೇಕ ವಿಶೇಷ ಅಭಿವೃದ್ಧಿ ಪರ ಕಾರ್ಯಗಳನ್ನ ನಾವು ಕೈಗೊಂಡಿದ್ದು ಇನ್ನು ಅನೇಕ ನೂತನ ಯೋಜನೆಗಳ ಮಂಜೂರಾತಿ ಆಗಲಿದೆ ಎಂದಿದ್ದಾರೆ. ಇನ್ನು ತದನಂತರ ಊರ ಹಿರಿಯರು ರಮಾನಾಥ್ರಯ್ಯ ಕುರಿತು ಯಾವುದೇ ಅಭಿವೃದ್ಧಿ ಕೆಲಸಗಳ ವಿಚಾರವಾಗಿ ನಮ್ಮ ಬೇಡಿಕೆಗಿಂತ ಅಧಿಕ ನಮ್ಮ ಊರಿಗೆ ಕೊಡುಗೆಯನ್ನ ನೀಡಿದ್ರು. ಇನ್ನು ನಮ್ಮ ಮುಂದಿನ ಲೋಕಸಭಾ ಸದಸ್ಯರು ಇವರೇ ಆಗಲಿ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು. ದರ್ಗಾದ ಬಗ್ಗೆ ಯಾವಾಗಲೂ ಒಂದು ಹೇಳೋದು ಅದೊಂದು ಕೆಲಸ ಆಗಬೇಕು ಅಂತ ಇವತ್ತಾಯಿತು, ಇಲ್ಲದ್ರೆ ಅವರು ಕಿರಿಕಿರಿ ಮಾಡ್ತಲೇ ಇದೆ. ಆದ್ದರಿಂದಾಗಿ ಇವತ್ತು ಈ ಒಂದು ರಸ್ತೆಯ ಒಂದು ಸಾಂಕೇತಿಕವಾದಂಥ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ. ಬಂಟ್ವಾಳ ಪುರಸಭೆ ನನಗೆ ವಿಶ್ವಾಸ ಏನಂತಂದರೆ
ನಾವು ಸರ್ಕಾರದಿಂದ ಕೇವಲ ನಗರೋತ್ಥಾನಕ್ಕೆ ಬಂದಿರತಕ್ಕಂಥ ಅನುದಾನ ಅಲ್ಲ, ವಿಶೇಷವಾದ ಅನುದಾನವನ್ನು ಕೂಡ ಕುಡಿಯುವ ನೀರಿನ ವಿಚಾರ ಇರ್ಬೋದು, ಒಳಚರಂಡಿ ಕೂಡ ನಾನು ಮಂಜೂರಾತಿ ಮಾಡಿದ್ದೇನೆ. ಅದು ಇವತ್ತು ಪ್ರಾರಂಭ ಆಗಿಲ್ಲ. ಮತ್ತು ಈ 24 ಗಂಟೆ ನೀರು, ಅದರಲ್ಲಿ ಇನ್ನೊಂದು ನಾವು ಒಂದು ವಿಶೇಷವಾದ ತಂತ್ರಜ್ಞಾನದಿಂದ ಇವತ್ತು ಇದು ನಮ್ಮ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡತಕ್ಕಂಥ ಇದಕ್ಕೆ ಮಂಜೂರಾತಿ ಆಗಿದೆ. ಪುರಸಭೆ ನಿಧಾನ ಆಗಿದೆ. ಪುರಸಭೆಯಲ್ಲಿ ಈಗ ಚುನಾಯಿತ ಆಡಳಿತ ಮಂಡಳಿ ಇಲ್ಲ, ಅದು ಮಂಡಳಿ ಆದ ತಕ್ಷಣ ಅದು ಕೂಡ ಆಗುತ್ತೆ. ಅಂದರೆ ಒಂದು ಯಂತ್ರ, ಅದು ವಿದೇಶದ ಯಂತ್ರ, ಅದು ಇದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ನಾನು ಮಿನಿಸ್ಟರ್ ಆಗಿದೆ, ಅದಕ್ಕೆ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ. ಅದು ಕೂಡ ಆದಷ್ಟು ಶೀಘ್ರ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಖ್ಯ. ಮಾನ್ಯ ಕೆಳಗೆಬೆಟ್ಟೆ, ನನ್ನ ಅಣ್ಣ ತಮ್ಮಂದಿರಿಗೆ, ಎಲ್ಲರಿಗೆ ಪ್ರಮಾಣ ತೆರೆಯವರು ಇದುವರೆಗೆ ಕೇಳಿದ ಎಲ್ಲವನ್ನು ಕೊಟ್ಟಿದ್ದಾರೆ. ಭರವಸೆ ಕೊಟ್ಟದ್ದು ಇಷ್ಟರವರೆಗೆ ಆಗ್ಲಿಂದ ಏನಿಲ್ಲ, ಎಲ್ಲವನ್ನು ಕೊಟ್ಟಿದ್ದಾರೆ. ಇನ್ನು ಅವರು ನಮಗೆ ಒಂದು ಎಂಪಿ ಆಗಿ ಬಂದು ಇನ್ನು ಹಲವಾರು ಸೌಲಭ್ಯ ಸವಲತ್ತು. ಪತ್ರಕರ್ತ ಅಜಿತ್ ಪ್ರಭಾತ್ ನಿಂದನೆಯ ಕುರಿತು ಯುಟಿ ಖಾದರ್ ವಾಗ್ದಾಳಿ ನಡೆಸಿದ್ದಾರೆ. ತನ್ನ ರಾಜೀನಾಮೆಯಿಂದ ಅಜಿತ್ಗೆ ಶಿಕ್ಷೆ ಆಗುವುದಾದ್ರೆ ಹಿಂದೆ ತಾನು ರಾಜೀನಾಮೆ ನೀಡಲು ಸಿದ್ಧ ಅಂತ ಹೇಳಿದ್ದಾರೆ. ರಾಷ್ಟ್ರ ರಕ್ಷಣೆಗೆ ಸೌಹಾರ್ದಯುತ ಸಂಕಲ್ಪ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ಎಸ್ಕೆಎಸ್ಎಸ್ಎಫ್ ಕಡಪದಲ್ಲಿ ಹಮ್ಮಿಕೊಂಡ ಮಾನವ ಸರಪಳಿ 2019 ಕಾರ್ಯಕ್ರಮದಲ್ಲಿ ಯುಟಿ ಖಾದರ್ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ನಗರಾಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್, ನಮ್ಮೆಲ್ಲರ ನೆಚ್ಚಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನ ನಿಂದಿಸಿದ ಬಗ್ಗೆ ಎಲ್ಲರಿಗಿಂತ ಹೆಚ್ಚಾದ ನೋವು ನನ್ನಲ್ಲಿ ಇದೆ. ಆ ನೋವು ಇರೋದ್ರಿಂದಲೇ ಈ ಬಗ್ಗೆ ಅಂದೇ ಗೃಹ ಸಚಿವರನ್ನ ಭೇಟಿ ಮಾಡಿ ಈ ವಿಚಾರದ ಗಂಭೀರತೆಯನ್ನ ಮನವರಿಕೆ ಮಾಡಿಕೊಟ್ಟಿದೆ. ಆದರೂ ಕೆಲವರು ನನ್ನಲ್ಲಿ ರಾಜೀನಾಮೆ ನೀಡಿ ಅಂತ ಕೇಳಿದ್ರು. ನನ್ನ ರಾಜೀನಾಮೆಯಿಂದ ಅಜಿತ್ ರವರಿಗೆ ಶಿಕ್ಷೆ ಸಿಗುವುದಾದ್ರೆ ನಾಳೆ ಬೆಳಗ್ಗೆನೆ ರಾಜೀನಾಮೆ ನೀಡಲು ಸಿದ್ಧ ಅಂದಿದ್ದಾರೆ. ಇನ್ನು ಸಮಸ್ತ ಮಹಾನ್ ನೇತಾರ ಜಬ್ಬಾರ್ ಉಸ್ತಾದರ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿರುವ ಸಂಸ್ಥೆಗೆ ತಾನು ಹಾಗೂ ತನ್ನ ಸ್ನೇಹಿತರು ಸೇರಿ 500,000 ರೂಪಾಯಿ ನೆರವನ್ನ ಸಚಿವರು ಈ ಸಂದರ್ಭದಲ್ಲಿ ನೀಡುವುದಾಗಿ ಭರವಸೆ ನೀಡಿದ್ರು. ಬಹುಶಃ ಒಂದು ಈಗಾಗಲೇ ನಮ್ಗೆಲ್ಲೂ ಬಹುಮಾನದಂತ ಅನೀಸ್ ಕೌಸರಿ ಬಹಳ ಸ್ಪಷ್ಟವಾಗಿ ಹೇಳಿದಂತ ವಿಚಾರಕ್ಕೆ ನಾನು ಕೂಡ ಇವತ್ತು ಒಪ್ತೇನೆ. ಯಾರು ಇವತ್ತು ನಮ್ಮ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಜೀವನಕ್ಕಿಂತ ನಾವು ಜಾಸ್ತಿ ಹೆಚ್ಚು ಪ್ರೀತಿಸಿ ಗೌರವಿಸಿ ಅವರ ಮಾರ್ಗದರ್ಶನ ದಿನನಿತ್ಯ ನಾವು ಅಳವಡಿಸಿಕೊಂಡು ಬರ್ತೇವ. ಅವರನ್ನು ಟೀಕೆ ಮಾಡಿದ್ದು ಮತ್ತೆ ನಿಂದಿಸಿದ್ದು ನಾವು ಎಷ್ಟು ಕೂಡ ಸಹಿಸಲಿಕ್ಕೆ ಇವತ್ತು ಖಂಡಿತವಾಗಿ ಇವತ್ತು ಸಾಧ್ಯವೇ ಇಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಿಮ್ಮ ಎಷ್ಟು ನೋವಿದೆ ಅದಕ್ಕಿಂತ ಡಬಲ್ ಆದ ನೋವು ಇವತ್ತು ನಮಗೂ ಕೂಡ ಇವತ್ತು ಇದೆ. ಇದನ್ನು ಬಹಳ ಸ್ಪಷ್ಟವಾಗಿ ನಾನು ನಮ್ಮ ಗೃಹ ಸಚಿವರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಉನ್ನತ ಮಟ್ಟದ ಅಧಿಕಾರಿಗಳೇ ನಾನೇ ಖುದ್ದಾಗಿ ಕೂತ್ಕೊಂಡು ಬಹಳಷ್ಟು ಬಗ್ಗೆ ಮಾತಾಡಿ ಚರ್ಚೆ ಮಾಡಿದ್ದೇನೆ. ಅವ್ರು ಕೂಡ ಇದಕ್ಕೆ ನಾನು ಕಾನೂನಾತ್ಮಕವಾದ ಚಲವಂತ ಕನ್ಮಂತ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ನಿಮ್ಮ ಬೇಡಿಕೆ ಮತ್ತು ನಿಮ್ಮ ಒಂದು ನೋವಿನೇ ನನ್ಗೆ ಖಂಡಿತವಾಗಿ ಅರ್ಥ ಆಗ್ತದೆ. ಬಹುಶಃ ಇವತ್ತು ಈ ವೇದಿಕೆಯಲ್ಲಿ ತಾವು ಪ್ರಸ್ತಾವನೆ ಮಾಡಿದ ಕಾರಣ ನಾನು ಕೂಡ ಹೇಳಿದಿಷ್ಟೇ. ಬಹುಶಃ ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ನಿಯೋಗ, ಅದ್ರ ಜೊತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ನಮ್ಮ ಸಮುದಾಯ ನಿಯೋಗಗಳು, ನಾನು ನಿಮ್ಮನ್ನು ಖುದ್ದಾಗಿ ಅದು ಗೃಹ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿ ಜೊತೆ ಕರ್ಕೊಂಡು ಹೋಗಿ ಅವ್ರ ಮೇಲೆ ಕೂತ್ಕೊಂಡು ಚರ್ಚಿಸಿ ಇದಕ್ಕೆ ಒಂದು ಪರ್ಯಾಕಾಲಕ್ಕೆ ಖಂಡಿತವಾಗಿ ನಾನು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ನಾನು ಇವತ್ತು ಹೇಳಿಕೊಳ್ಳುತ್ತಾ ಅದರ ಜೊತೆಯಲ್ಲಿ ಬಹುಶಃ ಯಾರಿಗಾದ್ರೂ ಏನಾದ್ರು ಇದ್ದಿದ್ದೆ ಯುಟಿ ಖಾದರ್ ಅವರು ಒಂದು ರಾಜೀನಾಮೆ ಕೊಟ್ಟರೆ ಅದನ್ನೆಲ್ಲ ಶಿಕ್ಷೆ ಆಗ್ತದೆ ಹೇಳಿದ್ರೆ ನನ್ನ ರಾಜೀನಾಮೆ ನಾಳೆ ಬೆಳಿಗ್ಗೆ ಕೊಡ್ಲಿಕ್ಕೆ ನಾನು ನಿಮ್ಗೆ ತಯಾರಿದ್ದೆ. ನನ್ನ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಎನ್ಎಂಸಿ ನ್ಯೂಸ್.